ಈ ನಗರವು ಕರ್ನಾಟಕದ ಜೈನ ಕಾಶಿ ಎಂದೇ ಪ್ರಸಿದ್ಧಿಯನ್ನು ಪಡೆದಿದೆ. ಪಶ್ಚಿಮ ಘಟ್ಟಗಳ ತಪ್ಪಲಿನಲ್ಲಿರುವ ಈ ಊರು ಶತಶತಮಾನಗಳವರೆಗೆ ಜೈನ ರಾಜರುಗಳ ಆಳ್ವಿಕೆಯನ್ನು ಕಂಡಿದ್ದು ಸುಮಾರು 18 ಐತಿಹಾಸಿಕ ಜೈನ ಬಸದಿಗಳನ್ನು ಹೊಂದಿದೆ. ಕರ್ನಾಟಕದ ಎರಡನೇ ಅತಿ ದೊಡ್ಡ ಬಾಹುಬಲಿಯ ಪ್ರತಿಮೆ ಇರುವುದು ಇದೇ ನಗರದಲ್ಲಿ. ಇದುವೇ ಉಡುಪಿ ಜಿಲ್ಲೆಯ ಒಂದು ಪ್ರಮುಖ ತಾಲೂಕು ಕೇಂದ್ರವಾದ ಕಾರ್ಕಳ. ಬನ್ನಿ ವೀಕ್ಷಕರೇ, ಕಾರ್ಕಳ ಕುರಿತಾದ ಹಲವಾರು ವಿಶೇಷತೆಗಳನ್ನು ಈ ವಿಡಿಯೋ ಮೂಲಕ ತಿಳಿಯುತ್ತಾ ಹೋಗೋಣ. ಕಾರ್ಕಳ ಹೆಸರಿನ ಹಿನ್ನೆಲೆ. ಕೆಲವು ಮೂಲಗಳ ಪ್ರಕಾರ ಹಿಂದೆ ಜೈನ ರಾಜರ ಆಳ್ವಿಕೆ ಕಾಲದಲ್ಲಿ ಕಾರ್ಕಳವು ಪಾಂಡ್ಯನಗರಿ ಎಂದು ಕರೆಸಿಕೊಳ್ಳುತ್ತಿತ್ತು. ಕಾರ್ಕಳದ ಆಸುಪಾಸಿನ ಪ್ರದೇಶದಲ್ಲಿ ಕಪ್ಪು ಶಿಲೆಗಳು ಹೇರಳವಾಗಿ ದೊರೆಯುತ್ತಿದ್ದುದರಿಂದ ಈ ಪಟ್ಟಣಕ್ಕೆ ಕರಿಕಲ್ಲು ಎಂಬ ಹೆಸರು ಬಂದು ನಂತರ ಜನರ ಆಡು ಭಾಷೆಯಲ್ಲಿ ಕಾರ್ಕಳ ಎಂದು ಕರೆಸಿಕೊಳ್ಳಲಾರಂಭಿಸಿತಂತೆ. ಇನ್ನೊಂದು ಸಿದ್ಧಾಂತದ ಪ್ರಕಾರ ಕಾರ್ಕಳದ ಮಧ್ಯಭಾಗದಲ್ಲಿರುವ ಆನೆಕೆರೆಯನ್ನು ಹಿಂದೆ ಕರಿಕೋಳ ಎಂದು ಕರೆಯಲಾಗುತ್ತಿತ್ತು. ಈ ಕೆರೆಯಿಂದಲೇ ಕಾರ್ಕಳ ಎಂಬ ಹೆಸರು ಈ ಊರಿಗೆ ಬಂದಿದೆ ಎನ್ನಲಾಗುತ್ತದೆ. ಕಾರ್ಕಳವನ್ನು ತುಳುವರು ಕಾರ್ಲ ಎಂದು, ಕೊಂಕಣಿಯವರು ಕಾರ್ಕೇಳು ಎಂದು ಕರೆಯುತ್ತಾರೆ. ಕಾರ್ಕಳ ನಗರ ಪರಿಚಯ. ಕಾರ್ಕಳವು ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿರುವ ಒಂದು ಸುಂದರ ಹಸಿರುಮಯ ನಗರ. ಕಾರ್ಕಳವು ಅತ್ಯಂತ ಹಳೆಯ ಪಟ್ಟಣವಾಗಿದ್ದು ಶಿಲಾಯುಗಕ್ಕೆ ಸಂಬಂಧಿಸಿದ ಹಲವಾರು ಪಳೆಯುಳಿಕೆಗಳು ಇಲ್ಲಿ ದೊರೆತಿವೆ. ಹತ್ತನೇ ಶತಮಾನದಲ್ಲಿ ಅಲುಪರು ಕಾರ್ಕಳವನ್ನು ಆಳಿದ ಪ್ರಮುಖರು. ನಂತರ ಕಾರ್ಕಳವನ್ನಾಳಿದ ಭೈರರಸರ ಕಾಲದಲ್ಲಿ ಕಾರ್ಕಳವು ಪ್ರಮುಖ ಜೈನ ಕ್ಷೇತ್ರವಾಗಿ ಮಾರ್ಪಟ್ಟಿತಂತೆ. ಅವರು ಇಲ್ಲಿ ಸಾಕಷ್ಟು ಬಸದಿಗಳನ್ನು, ಕೆರೆಗಳನ್ನು ನಿರ್ಮಿಸಿದ್ದಾರೆ. ಇಂದಿಗೂ ಕಾರ್ಕಳದ ಅರಸರು ಕಟ್ಟಿಸಿದ್ದ ಸುಮಾರು 18 ಐತಿಹಾಸಿಕ ಬಸದಿಗಳು ಈ ಪಟ್ಟಣದಲ್ಲಿದ್ದು, ಈ ದೇವಸ್ಥಾನಗಳು ಭಾರತೀಯ ಪುರಾತತ್ವ ಇಲಾಖೆಯಿಂದ ರಕ್ಷಿಸಲ್ಪಟ್ಟಿವೆ. ಕಾರ್ಕಳದಲ್ಲಿ ಪ್ರಚಲಿತದಲ್ಲಿರುವ ಪ್ರಮುಖ ಭಾಷೆಗಳೆಂದರೆ ತುಳು ಮತ್ತು ಕನ್ನಡ. ಹಾಗೆಯೇ ಬ್ಯಾರಿ, ಕೊಂಕಣಿ, ಮರಾಠಿ ಮತ್ತು ಉರ್ದು ಭಾಷಿಕರು ಸಹ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ. ಕಾರ್ಕಳವು ಜೈನರ ಪುಣ್ಯಕ್ಷೇತ್ರವಾಗಿದ್ದು ಭಾರತಾದ್ಯಂತ ಸಾಕಷ್ಟು ಜೈನ ಮತ ಬಾಂಧವರು ಕಾರ್ಕಳಕ್ಕೆ ವರ್ಷವಿಡೀ ಭೇಟಿ ನೀಡುತ್ತಾರೆ. ಕಾರ್ಕಳವು ಸಾಂಸ್ಕೃತಿಕವಾಗಿಯೂ ಬಹುಶ್ರೀಮಂತವಾಗಿದೆ. ತುಳುನಾಡಿನ ಪ್ರಮುಖ ಆಚರಣೆಗಳಾದ ಭೂತಕೋಲ, ನಾಗಾರಾಧನೆ ಹಾಗೂ ಯಕ್ಷಗಾನಗಳು ಕಾರ್ಕಳದಲ್ಲಿ ಪ್ರಾಮುಖ್ಯತೆಯನ್ನು ಪಡೆದಿವೆ. ದಸರಾ ಹಾಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಗಳಲ್ಲಿ ಆಯೋಜಿಸಲಾಗುವ ಹುಲಿವೇಷ ಕಾರ್ಕಳದ ಇನ್ನೊಂದು ಪ್ರಮುಖ ಆಚರಣೆ. ಕಂಬಳ ಕಾರ್ಕಳದ ಪ್ರಮುಖ ಕ್ರೀಡಾ ಚಟುವಟಿಕೆಯಾಗಿದೆ. ಕಾರ್ಕಳದ ಪ್ರಕೃತಿ ಸೌಂದರ್ಯಕ್ಕೆ ಸರಿಸಾಟಿಯೇ ಇಲ್ಲ. ಇಲ್ಲಿ ಎಲ್ಲಿ ನೋಡಿದರಲ್ಲಿ ಹಚ್ಚ ಹಸುರಿನ ವನಸಿರಿ, ವಿಸ್ತಾರವಾದ ಬೃಹತ್ ಕೆರೆಗಳು, ಐತಿಹಾಸಿಕ ಹಾಗೂ ಧಾರ್ಮಿಕ ಕ್ಷೇತ್ರಗಳು ಕಂಗೊಳಿಸುತ್ತವೆ. ಕಾರ್ಕಳದಲ್ಲಿ ಹಲವಾರು ಸುಂದರ ಸೊಬಗಿನ ಕೆರೆಗಳಿದ್ದು ನೋಡುಗರನ್ನು ಮಂತ್ರಮುಗ್ಧಗೊಳಿಸುತ್ತವೆ. ಆನೆಕೆರೆ, ರಾಮಸಮುದ್ರ ಕೆರೆ, ಕಮಲಕೆರೆ, ನಗರಬಾವಿ, ಮಠದ ಕೆರೆ, ಜೋಗಿನ ಕೆರೆ ಮುಂತಾದ ಕೆರೆಗಳು ಪ್ರಕೃತಿ ಪ್ರಿಯರಿಗೆ ಹಾಗೂ ಛಾಯಾಚಿತ್ರಕಾರರಿಗೆ ಹಬ್ಬದಂತಿವೆ. ಕಾರ್ಕಳದಲ್ಲಿ ನಿಟ್ಟೆ ಕಾಲೇಜು, ಶ್ರೀ ಭುವನೇಂದ್ರ ಕಾಲೇಜು, ಕ್ರೈಸ್ಟ್ ಕಿಂಗ್ ಕಾಲೇಜು, ಜ್ಞಾನಸುಧಾ ಕಾಲೇಜುಗಳಂತಹ ಪ್ರಸಿದ್ಧ ವಿದ್ಯಾಸಂಸ್ಥೆಗಳಿದ್ದು ವಿದ್ಯಾದಾಯಿಗಳನ್ನು ತನ್ನತ್ತ ಸೆಳೆಯುತ್ತಿವೆ. ಕಾರ್ಕಳದಲ್ಲಿ ಹಿಂದೂ, ಮುಸ್ಲಿಂ, ಜೈನ ಧರ್ಮೀಯರು ಹಾಗೂ
ಕ್ರೈಸ್ತರು ಸಹಮತದಿಂದ ಸಹಬಾಳ್ವೆಯನ್ನು ನಡೆಸುತ್ತಿದ್ದಾರೆ. ಕಾರ್ಕಳವು ಪುಣ್ಯಕ್ಷೇತ್ರಗಳ ನೆಲೆವೀಡಾಗಿದೆ. ಕಾರ್ಕಳದ ದೇವಾಲಯಗಳು ತನ್ನ ಅದ್ಭುತ ವಾಸ್ತುಶಿಲ್ಪ ಶೈಲಿಯಿಂದ ಪ್ರವಾಸಿಗರಿಗೆ ಆಕರ್ಷಣೆಯ ಕೇಂದ್ರಗಳಾಗಿವೆ. ಬನ್ನಿ, ಕಾರ್ಕಳದ ಪ್ರಸಿದ್ಧ ಪ್ರವಾಸಿ ತಾಣಗಳ ಬಗ್ಗೆ ಗಮನ ಹರಿಸೋಣ. ಕಾರ್ಕಳದ ಪ್ರೇಕ್ಷಣೀಯ ಸ್ಥಳಗಳು: ಕಾರ್ಕಳದ ಗೊಮ್ಮಟೇಶ್ವರ. ಕಾರ್ಕಳ ಎಂದಾಕ್ಷಣ ಎಲ್ಲರ ನೆನಪಿಗೆ ಬರುವುದು ಅಲ್ಲಿನ ಬಾಹುಬಲಿಯ 42 ಎತ್ತರದ ಬೃಹತ್ ಏಕಶಿಲಾ ಮೂರ್ತಿ. ಈ ಬಾಹುಬಲಿ ಪ್ರತಿಮೆಯು ರಾಜ್ಯದ 2 ಅತಿ ಎತ್ತರದ ಬಾಹುಬಲಿ ವಿಗ್ರಹವಾಗಿದೆ. ಕಾರ್ಕಳ ಪ್ರದೇಶವನ್ನಾಳಿದ ಸೋಮವಂಶದ ಭೈರರಸರ ಮಗನಾದ ವೀರಪಾಂಡ್ಯರಾಜನು ತನ್ನ ಗುರುಗಳ ಉಪದೇಶದಂತೆ ಈ ಬಾಹುಬಲಿ ವಿಗ್ರಹವನ್ನು 1432 ಕೆತ್ತಿಸಿ ಪ್ರತಿಷ್ಠಾಪಿಸಿದ್ದಾನೆ. ಬಾಹುಬಲಿಯ ಮೂರ್ತಿಗೆ 12 ಮಹಾಮಸ್ತಕಾಭಿಷೇಕ ನಡೆಯುತ್ತದೆ. ಜೈನರಷ್ಟೇ ಅಲ್ಲದೆ ಎಲ್ಲಾ ಧರ್ಮಗಳ ಜನರೂ ಸಹ ಬಾಹುಬಲಿ ಮೂರ್ತಿಯ ದರ್ಶನಕ್ಕೆ ಆಗಮಿಸುತ್ತಾರೆ. ಈ ಬಾಹುಬಲಿಯ ಕುರಿತಾದ ಸುಂದರ ವರ್ಣನೆಯನ್ನು ಚದುರ ಚಂದ್ರಮ ಎಂಬ ಕವಿ ತನ್ನ ಕಾರ್ಕಳ ಗೊಮ್ಮಟೇಶ್ವರ ಚರಿತ್ರೆ ಎಂಬ ಕೃತಿಯಲ್ಲಿ ಸೊಗಸಾಗಿ ವರ್ಣಿಸಿದ್ದಾನೆ. ಸ್ಥಳೀಯ ತುಳು ಪಾಡ್ದನಗಳಲ್ಲೂ ಬಾಹುಬಲಿಯ ಕಥಾ ವಿವರಗಳು ಕಂಡುಬರುತ್ತವೆ. ವರಂಗಕೆರೆ ಬಸದಿ: ದಕ್ಷಿಣ ಭಾರತದಲ್ಲಿಯೇ ಅತ್ಯಂತ ವಿಶಿಷ್ಟ ಎನ್ನಬಹುದಾದ ಈ ಬಸದಿ ಕಾರ್ಕಳದ ಹೆಬ್ರಿ ರಸ್ತೆಯಲ್ಲಿ ಸಿಗುವ ವರಂಗ ಎಂಬ ಪುಟ್ಟ ಹಳ್ಳಿಯಲ್ಲಿದೆ. ಸುಮಾರು 15 ವಿಸ್ತಾರದ ಆನೆಕೆರೆಯ ನಡುವೆ ನಕ್ಷತ್ರಾಕಾರದಲ್ಲಿರುವ ಚತುರ್ಮುಖ ಬಸದಿ ಇದೆ. ಈ ಬಸದಿಯನ್ನು ತಲುಪಬೇಕೆಂದರೆ ಇರುವ ಏಕೈಕ ಮಾರ್ಗ ದೋಣಿ ವಿಹಾರ. ದೋಣಿ ವಿಹಾರದ ಮೂಲಕ ಬಸದಿಯೆಡೆಗೆ ಸಾಗುವುದೇ ರೋಚಕ ಅನುಭವ ನೀಡುತ್ತದೆ. ಈ ಅತ್ಯಪರೂಪವಾದ ಕೆರೆ ಬಸದಿಗೆ ಮದುವೆಗಾಗಿ ಹರಕೆ ಹೊತ್ತು ಜನರು ಬರುತ್ತಾರೆ. ಮದುವೆಯ ನಂತರ ಮತ್ತೆ ನವದಂಪತಿಗಳು ಮೊದಲ ಪೂಜೆ ಸಲ್ಲಿಸಲು ಇಲ್ಲಿಗೆ ಆಗಮಿಸುತ್ತಾರೆ. ಇದು ಒಂದು ಜೈನ ಕ್ಷೇತ್ರವಾದರೂ ಇಲ್ಲಿ ಬರುವವರಲ್ಲಿ ಅನ್ಯಧರ್ಮೀಯರೇ ಹೆಚ್ಚು. ಪದ್ಮಾವತಿ ದೇವಿಯೇ ಇಲ್ಲಿನ ಪ್ರಧಾನ ದೇವರು. ಚರ್ಮ ರೋಗಿಗಳು ಇಲ್ಲಿನ ದೇವರಿಗೆ ಹರಕೆ ಹೊತ್ತು ಪರಿಹಾರವಾದರೆ ಬೆಳ್ತಿಗೆ ಅಕ್ಕಿ ಹಾಗೂ ಹುರುಳಿಯನ್ನು ದೇವರಿಗೆ ಸಮರ್ಪಿಸುತ್ತಾರೆ. ಹರಕೆ ಬಂದ ಧಾನ್ಯವನ್ನೆಲ್ಲ ಕೆರೆಯ ಮೀನುಗಳಿಗೆ ಹಾಕಲಾಗುತ್ತದೆ. ಆಹಾರ ತಿನ್ನಲು ಬರುವ ಮೀನುಗಳ ಸಂಭ್ರಮ ನೋಡುವುದೇ ಕಣ್ಣಿಗೆ ಸಡಗರ. ಚತುರ್ಮುಖ ಬಸದಿ: ಗೊಮ್ಮಟೇಶ್ವರನ ವಿಗ್ರಹದ ಎದುರಿಗೆ ಸಣ್ಣ ಬೆಟ್ಟವೊಂದರ ಮೇಲೆ ಸ್ಥಿತವಾಗಿರುವ ಈ ಬಸದಿಯನ್ನು 14th ನಿರ್ಮಿಸಲಾಗಿದೆ. 108 ಕಂಬಗಳನ್ನು ಹೊಂದಿರುವ ಈ ಬಸದಿಯ ಪ್ರವೇಶಕ್ಕೆ 4 ದಿಕ್ಕುಗಳಲ್ಲೂ ದ್ವಾರಗಳಿರುವುದರಿಂದಲೇ ಇದಕ್ಕೆ ಚತುರ್ಮುಖ ಬಸದಿ ಎಂದು ಕರೆಯಲಾಗುತ್ತದೆ. ಈ ದೇವಾಲಯವು ಶಿಲಾ ವಾಸ್ತುಶಿಲ್ಪಕ್ಕೆ ಪ್ರಸಿದ್ಧವಾಗಿದೆ. ಭಾರತದ ಪುರಾತತ್ವ ಇಲಾಖೆಯು ದೇಶದ ಅತಿ ಪುರಾತನ ಹಾಗೂ ಸಂರಕ್ಷಿತ ಸ್ಮಾರಕಗಳಲ್ಲಿ ಈ ಬಸದಿಯೂ ಒಂದು ಎಂದು ಗುರುತಿಸಿದೆ. ಅತ್ತೂರು ಸಂತ ಲಾರೆನ್ಸ್ ಚರ್ಚ್: ಅತ್ತೂರಿನಲ್ಲಿರುವ ಈ ಚರ್ಚ್ ಸರ್ವಧರ್ಮ ಸಾಮರಸ್ಯಕ್ಕೆ ಅದ್ಭುತ ಉದಾಹರಣೆಯಾಗಿದೆ. ಇಲ್ಲೊಂದು ಪುಷ್ಕರಣಿ ಇದ್ದು ಇದು ದಕ್ಷಿಣ ಭಾರತದ ಚರ್ಚ್ಗಳಲ್ಲಿಯೇ ಇರುವಂತಹ ಏಕೈಕ ಪುಷ್ಕರಣಿಯಾಗಿದೆ.
ಈ ಕ್ಷೇತ್ರದಲ್ಲಿರುವ 1 ಎತ್ತರದ ಸಂತ ಲಾರೆನ್ಸ್ ಅವರ ಆಕರ್ಷಕ ಮೂರ್ತಿಯು ಸುಮಾರು 500 ವರ್ಷಗಳಷ್ಟು ಹಳೆಯದಾಗಿದೆ ಎನ್ನಲಾಗುತ್ತದೆ. ಈ ಚರ್ಚ್ಗೆ ಭೇಟಿ ಇತ್ತರೆ ಎಂತಹ ಕ್ಲಿಷ್ಟಕರ ರೋಗಗಳು ಸಹ ಮಾಯವಾಗುತ್ತದೆ ಎನ್ನಲಾಗುತ್ತದೆ. ಭಕ್ತಾದಿಗಳು ತಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಂಡು ಅದು ನೆರವೇರಿದ ನಂತರ ಬೆಳ್ಳಿಯ ಪರಿಕರಗಳು, ಎಣ್ಣೆ, ತುಪ್ಪ, ಮೊಂಬತ್ತಿ ಮುಂತಾದವನ್ನು ಹರಕೆಯ ರೂಪದಲ್ಲಿ ಸಲ್ಲಿಸುತ್ತಾರೆ. ಸಂತಾನ ಪ್ರಾಪ್ತಿಯ ಹರಕೆ ಹೊರುವವರು ತಮ್ಮ ಹರಕೆ ಈಡೇರಿದಾಗ ತಮ್ಮ ಮಗುವಿನಷ್ಟು ಎತ್ತರದ ಮೊಂಬತ್ತಿಯನ್ನು ಇಲ್ಲಿ ತಂದು ಉರಿಸುತ್ತಾರೆ. ಈ ಚರ್ಚ್ನಲ್ಲಿ 5 ಕಾಲ ನೆರವೇರುವ ವಾರ್ಷಿಕೋತ್ಸವಕ್ಕೆ ಸರ್ವಧರ್ಮೀಯರು ದೇಶ ವಿದೇಶಗಳಿಂದ ಆಗಮಿಸುವುದು ವಿಶೇಷವಾಗಿದೆ. 3rd ಬಾಳಿ ಬದುಕಿದ ಸಂತ ಲಾರೆನ್ಸ್ ಅವರ ಬಟ್ಟೆಯ ತುಂಡೊಂದನ್ನು ಗಾಜಿನ ಸಂಪುಟದಲ್ಲಿ ಭದ್ರವಾಗಿರಿಸಲಾಗಿದೆ. ಈ ಚರ್ಚನ್ನು ಬಸಿಲಿಕಾ ಅಥವಾ ಮಹಾದೇವಾಲಯ ಎಂದು ಘೋಷಣೆ ಮಾಡಿರುವುದು ವಿಶೇಷವಾಗಿದೆ. ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ. ಕಾರ್ಕಳದ ವೆಂಕಟರಮಣ ಸ್ವಾಮಿ ದೇವಸ್ಥಾನವನ್ನು ಪಡುತಿರುಪತಿ ಎಂತಲೇ ಕರೆಯಲಾಗುತ್ತದೆ. 15th ಆರಂಭದಲ್ಲಿ ತಿರುಪತಿ ದೇವಸ್ಥಾನದಿಂದ ತಂದ ವೆಂಕಟರಮಣನ ವಿಗ್ರಹವನ್ನು ಇಲ್ಲಿ ಪ್ರತಿಷ್ಠಾಪಿಸಿದ್ದು ತಿರುಪತಿಯಲ್ಲಿ ನಡೆಯುವ ಎಲ್ಲಾ ಸೇವೆಗಳನ್ನು ನಡೆಸುವುದು ಈ ದೇವಾಲಯದ ವಿಶೇಷವಾಗಿದೆ. ಇಲ್ಲಿ ನೆಲೆ ನಿಂತ ಶ್ರೀನಿವಾಸನು ಭಕ್ತಾದಿಗಳ ಸಕಲ ಸಂಕಷ್ಟಗಳನ್ನು ಶೀಘ್ರದಲ್ಲೇ ಪರಿಹರಿಸುತ್ತಾನೆ ಎಂಬುದು ಜನರ ಅಚಲ ನಂಬಿಕೆಯಾಗಿದೆ. ಆದ್ದರಿಂದಲೇ ದಿನನಿತ್ಯ 100 ಭಕ್ತಾದಿಗಳು ಈ ದೇವಾಲಯಕ್ಕೆ ಶ್ರದ್ಧಾಭಕ್ತಿಯಿಂದ ಭೇಟಿ ನೀಡುತ್ತಿರುತ್ತಾರೆ. ಅನಂತ ಪದ್ಮನಾಭ ದೇವಾಲಯ. ಭಾರತೀಯ ಪುರಾತತ್ವ ಇಲಾಖೆಯಿಂದ ರಕ್ಷಿಸಲ್ಪಟ್ಟ ಈ ದೇವಾಲಯ ವಿಷ್ಣುವಿನ ಮತ್ತೊಂದು ಅವತಾರವಾದ ಅನಂತ ಪದ್ಮನಾಭ ಸ್ವಾಮಿಗೆ ಮುಡುಪಾಗಿದೆ. 15th ಈ ದೇವಾಲಯವು ಜೈನರ ಬಸದಿಯಾಗಿತ್ತಂತೆ. ಆ ಸಮಯದಲ್ಲಿ ಶೃಂಗೇರಿಯಿಂದ ಜಗದ್ಗುರು ಶ್ರೀ ನರಸಿಂಹ ಭಾರತೀ ಸ್ವಾಮೀಜಿಯವರು ಕಾರ್ಕಳಕ್ಕೆ ಪರ್ಯಟನೆಗೆಂದು ಬಂದಿದ್ದರಂತೆ. ಆಗ ಕಾರ್ಕಳವನ್ನಾಳುತ್ತಿದ್ದ ಜೈನರ ರಾಜರು ಅವರನ್ನು ಸ್ವಾಗತಿಸುತ್ತಾರೆ. ಶ್ರೀ ನರಸಿಂಹ ಭಾರತಿ ಸ್ವಾಮೀಜಿಯವರು ತಾವು ತಂಗಲು ಒಂದು ಹಿಂದೂ ದೇವಾಲಯವನ್ನು ಕೋರಿದಾಗ ಇಲ್ಲಿದ್ದ ಬಸದಿಯಲ್ಲಿ ಏಕಶಿಲಾ ಅನಂತ ಪದ್ಮನಾಭ ಸ್ವಾಮಿಯ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ರಾಜನು ಸ್ವಾಮೀಜಿಗೆ ನೀಡಿದನು ಎನ್ನಲಾಗುತ್ತದೆ. ಇಲ್ಲಿ ಅನಂತ ಪದ್ಮನಾಭನ ವಿಗ್ರಹವು ಭವ್ಯವಾಗಿದ್ದು ಶ್ರೀದೇವಿ, ಭೂದೇವಿ ಸಹಿತ ಪ್ರತಿಷ್ಠಾಪಿಸಲಾಗಿದೆ. ಹಿರಿಯಂಗಡಿ ನೇಮಿನಾಥ ಬಸದಿ. ಹಿರಿಯಂಗಡಿಯಲ್ಲಿರುವ ನೇಮಿನಾಥ ದೇವಾಲಯವು ಐತಿಹಾಸಿಕ ಹಿನ್ನೆಲೆ ಹೊಂದಿದ್ದು ಹಲವಾರು ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಬಾಹುಬಲಿಗೆ ಮಹಾಮಸ್ತಕಾಭಿಷೇಕವನ್ನು ಮಾಡುವ ಮೊದಲು ಈ ದೇವಾಲಯದಲ್ಲಿ ಪೂಜೆಯನ್ನು ನೆರವೇರಿಸಿಯೇ ಮುಂದುವರೆಯಬೇಕೆನ್ನುವುದು ಪ್ರತೀತಿಯಾಗಿದೆ. ಈ ಬಸದಿಯ ಮುಂಭಾಗದಲ್ಲಿರುವ 60 ಎತ್ತರದ ಮನಸ್ತಂಭವು ಭಾರತೀಯ ಪುರಾತತ್ವ ಇಲಾಖೆಯಿಂದ ಸಂರಕ್ಷಿಸಲ್ಪಟ್ಟಿದೆ. ವೀರಮಾರುತಿ ದೇವಸ್ಥಾನ. ಈ ದೇವಸ್ಥಾನವು ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಎದುರಿಗೆ ಸ್ಥಿತವಾಗಿದ್ದು 15th ನಿರ್ಮಾಣಗೊಂಡಿದೆ. ಆಂಜನೇಯನ 15 ಎತ್ತರದ ಬೃಹತ್ ಮೂರ್ತಿ ಈ ದೇವಸ್ಥಾನದ ಪ್ರಮುಖ ಆಕರ್ಷಣೆ. ಈ ಮೂರ್ತಿಯು ಆನೆಕೆರೆಯ ಸಮೀಪ ಭೂಮಿಯನ್ನು ಅಗೆದಾಗ ದೊರೆಯಿತು ಎನ್ನಲಾಗುತ್ತದೆ. ಈ ದೇವರನ್ನು ಟಿಪ್ಪು ಸುಲ್ತಾನನು ಬಹಳ ನಂಬುತ್ತಿದ್ದನೆಂದು, ಈ ದೇವರಿಗೆ ಬೆಳ್ಳಿಯ ಆಹಾರವೊಂದನ್ನು ಅರ್ಪಿಸಿದ್ದನೆಂದು ಹೇಳಲಾಗುತ್ತದೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.